ಭದ್ರಾ ಮೇಲ್ದಂಡೆ ಯೋಜನೆ ಜಾರಿಗೆ ಒತ್ತಾಯಿಸಿ ಫೆಬ್ರವರಿ 9ರಂದು ಚಳ್ಳಕೆರೆ ಬಂದ್ ಯಶಸ್ವಿಗೊಳಿಸಲು ಜಿಲ್ಲಾ ನೀರಾವರಿ ಅನುಷ್ಠಾನ ಹೋರಾಟ ಸಮಿತಿ ಹಾಗೂ ವಿವಿಧ ಸಂಘಟನೆಗಳ ಮನವಿ. ಭದ್ರಾ ಮೇಲ್ದಂಡೆ ಯೋಜನೆ ಶೀಘ್ರ ಜಾರಿಗೊಳಿಸುವಂತೆ ಆಗ್ರಹಿಸಿ ಜಿಲ್ಲಾ ನೀರಾವರಿ ಅನುಷ್ಠಾನ ಹೋರಾಟ ಸಮಿತಿ ಹಾಗೂ ತಾಲೂಕಾ ರೈತ ಸಂಘ, ಕಾರ್ಮಿಕ ಸಂಘ ಸೇರಿದಂತೆ ವಿವಿಧ ಸಂಘಟನೆಗಳು ಫೆಬ್ರವರಿ 9ರ ಶುಕ್ರವಾರದಂದು ಚಳ್ಳಕೆರೆ ಬಂದ್ಗೆ ಕರೆ ನೀಡಿದೆ. ಜಿಲ್ಲಾ ನೀರಾವರಿ ಅನುಷ್ಠಾನ ಹೋರಾಟ ಸಮಿತಿ ಅಧ್ಯಕ್ಷ ಬಿಎ ಲಿಂಗಾರೆಡ್ಡಿ ಅಧ್ಯಕ್ಷತೆಯಲ್ಲಿ ನಗರದ ಪ್ರವಾಸಿ ಮಂದಿರದಲ್ಲಿ ಶುಕ್ರವಾರ ನಡೆದ ಸಭೆಯಲ್ಲಿ ಈ ನಿರ್ಣಯ ಕೈಗೊಳ್ಳಲಾಯಿತು. ಈ ವೇಳೆ ಮಾತನಾಡಿದ ಅವರು, ಕೇಂದ್ರ ಸರ್ಕಾರ ಭದ್ರಾ ಮೇಲ್ದಂಡೆ ಯೋಜನೆಯನ್ನ ರಾಷ್ಟೀಯ ಯೋಜನೆಯಾಗಿ ಘೋಷಿಸಿ 5,300 ಕೋಟಿ ರೂಪಾಯಿ ನೆರವು ನೀಡುವುದಾಗಿ ಕಳೆದ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರು. ಆದರೆ ಇದುವರೆಗೂ ಹಣ ಬಿಡುಗಡೆಗೊಳಿಸಿಲ್ಲ. ಗುರುವಾರ ಕೇಂದ್ರ ಬಜೆಟ್ನಲ್ಲಿ ಭದ್ರಾ ಮೇಲ್ದಂಡೆ ಯೋಜನೆಗಾಗಿ ಯಾವುದೇ ಹಣವನ್ನ ಸಹ ಮೀಸಲಿಡದೆ ಇರುವುದು ಈ ಭಾಗದ ರೈತಾಪಿ ಜನರಿಗೆ ಮಾಡಿದ ದ್ರೋಹವಾಗಿದೆ ಎಂದು ಕಿಡಿಕಾರಿದ್ರು. ಭದ್ರಾ ಮೇಲ್ದಂಡೆ ಯೋಜನೆ ವಿಚಾರದಲ್ಲಿ ರಾಜ್ಯ ಸರ್ಕಾರ ಕೂಡ ಉದಾಸೀನ ತೋರಿತು. ಕೇಂದ್ರದ ಅನುದಾನ ನಿರೀಕ್ಷೆಯಲ್ಲಿ ತನ್ನ ಜವಾಬ್ದಾರಿ ಮರೆತಿದೆ. ಕಳೆದ 1 ವರ್ಷದಿಂದ ಬಿಡಿಗಾಸು ಸಹ ಬಿಡುಗಡೆ ಮಾಡದೆ ಬರೀ ಸುಳ್ಳುಗಳನ್ನ ಹೇಳಿಕೊಂಡು ಕಾಲಹರಣ ಮಾಡುತ್ತಿದೆ ಎಂದು ದೂರಿದ್ರು. ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಕೆಪಿ ಭೂತಯ್ಯ ಮಾತನಾಡಿ, ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಿಗೆ ಮನವಿ ಕೊಟ್ಟು ಸಾಕಾಗಿದೆ. ಪ್ರತಿಭಟನೆ ಮೂಲಕ ಎರಡೂ ಸರ್ಕಾರಗಳಿಗೆ ಎಚ್ಚರಿಕೆ ಸಂದೇಶ ರವಾನೆ ಮಾಡಬೇಕಿದೆ. ಪ್ರತಿಭಟನೆ ನಡೆಸಿ ಭಾಷಣ ಮಾಡುವುದರಿಂದ ಉಪಯೋಗವಾಗುವುದಿಲ್ಲ. ಆದ್ದರಿಂದ ಎಲ್ಲ ಸಂಘಟನೆಗಳು ಒಗ್ಗಟ್ಟಾಗಿ ಚಳ್ಳಕೆರೆ ಬಂದ್ ಮಾಡಿ ಸೂಕ್ತ ಉತ್ತರ ನೀಡಬೇಕು. ಇದೇ ವೇಳೆ ತಾಲೂಕಿನ ಪರಶುರಾಂಪುರ ಹೋಬಳಿಯನ್ನ ತಾಲೂಕು ಕೇಂದ್ರವನ್ನಾಗಿಸಿ ಘೋಷಿಸಬೇಕು. ಬೆಳೆ ವಿಮೆ ಹಣವನ್ನ ರೈತರ ಖಾತೆಗೆ ನೇರವಾಗಿ ಜಮಾ ಮಾಡಬೇಕು ಎಂಬ ವಿವಿಧ ಬೇಡಿಕೆಗಳಿಗೆ ಒತ್ತಾಯಿಸಲಾಗುವುದು ಎಂದು ತಿಳಿಸಿದರು. ಈ ವೇಳೆ ಕಾರ್ಮಿಕ ಸಂಘಟನೆಯ ಮುಖಂಡರುಗಳಾದ ಸಿವೈ ಶಿವರುದ್ರಪ್ಪ, ಎಚ್ಎಸ್ ಸೈಯದ್ ಓಟಿ, ತಿಪ್ಪೇಸ್ವಾಮಿ, ಸಿಐಟಿಯು ತಿಪ್ಪೇಸ್ವಾಮಿ ಸಭೆಯನ್ನ ಕುರಿತು ಮಾತನಾಡಿದರು. ಈ ಸಂದರ್ಭದಲ್ಲಿ ರೈತ ಮುಖಂಡರಾದ ಶ್ರೀಕಂಠಮೂರ್ತಿ, ಹಂಪಣ್ಣ, ತಿಪ್ಪೇಸ್ವಾಮಿ, ಮಂಜುನಾಥ್, ಅಜ್ಜಪ್ಪ, ರತ್ನಮ್ಮ, ಕರಿಯಮ್ಮ, ತಿಪ್ಪೇಸ್ವಾಮಿ, ಬೇಡರೆಡ್ಡಿ ಸೇರಿದಂತೆ ಇನ್ನು ಅನೇಕ ಮುಖಂಡರು ಉಪಸ್ಥಿತರಿದ್ದರು. ಮೌನೇಶ ಆಚಾರ್, ಎನ್ಕೆಎಸ್ ಟಿವಿ 4 ನ್ಯೂಸ್, ಚಳ್ಳಕೆರೆ. ಅದಕ್ಕೆ ನಾವು ಏನಿವತ್ತು ಬಂದ್ ಮಾಡ್ತಕ್ಕಂಥ ಕಾರ್ಯಕ್ರಮ ಇದೆ. ನೀರಾವರಿ ಹೋರಾಟದಲ್ಲಿ ನೀವು ಸ್ಥಳೀಯ ಸಮಸ್ಯೆ ಇದ್ದೀರಾ, ಸ್ಥಳೀಯ ಸಮಸ್ಯೆಗಳು ಇದ್ದೀರಾ, ನಿಮ್ದು ಬೆಳೆ ವಿಮೆ ದುಡ್ಡು ಕೊಡಬೇಕು, ಬೆಳೆ 100 ಫೇಲ್ ಆಗಿದೆ, ಬೆಳೆ ನಷ್ಟ ಕೊಡಬೇಕು ರೈತರಿಗೆ, ಬೆಳೆ ಬರ ಪರಿಹಾರ ಹಣ ಕೊಡಬೇಕು ಅಂತ ಖಂಡಿತವಾಗ್ಲೂ ಯಾವುದೇ ಒಂದು ಯೋಜನೆಗಳಿಗೆ ಗ್ಯಾರಂಟಿ ಯೋಜನೆಗೆ ದುಡ್ಡು ಹಾಕಿರೋದ್ರಿಂದ ದುಡ್ಡು ಖಾಲಿ ಆಗಿದೆ ಅಂತಕ್ಕಂಥದ್ದು ಸುಳ್ಳು ಸುದ್ದಿ. ಇದನ್ನ ದಯಮಾಡಿ ಯಾವ ಹೋರಾಟಗಾರ ನಂಬಬೇಡ್ರಿ. ನಮ್ಮ ತಾತರು, ನಾವು, ನಮ್ಮ ಮಕ್ಕಳು ಕೂಡ ಇವತ್ತು 1,000 ಅಡಿ ಬೋರ್ ಕೊರೆಸಿದ್ರು ಕೂಡ ಒಂದು ಹನಿ ನೀರು ಬರ್ತಾ ಇಲ್ಲ. ಆ ಸಾಲ ಕೂಡ ನಾವೆಲ್ಲ ಸ್ವಂತ ಖರ್ಚು, ಯಾವುದೇ ಸರ್ಕಾರದ ಅನುದಾನ ಇಲ್ಲ. ಇಂಥ ಸಂದರ್ಭದಲ್ಲಿ ಮೊನ್ನೆ ಮಳಕಾಂಬೂರು ತಾಲೂಕಿನಲ್ಲಿ ಒಬ್ಬ ರೈತ 15 ಬೋರ್ ಹಾಕ್ಸಿದ್ದಾನೆ, 15 ಬೋರು, ಅಲ್ಲಿ ಒಂದು ಹನಿನೂ ನೀರು ಬಂದಿಲ್ಲ. ಆದರೆ ಈ ಸಾಲಕ್ಕೆ ಹೊಣೆ ಯಾರು? ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಸಭೆ ಬಹಳ ಪ್ರಮುಖವಾದಂಥ ಸಭೆ. ಇಂಥ ಒಂದು ಸಭೆಯ ಅಧ್ಯಕ್ಷತೆ ವಹಿಸಿಕೊಂಡಿರ್ತಕ್ಕಂಥ ಮಾನ್ಯ ನೀರಾವರಿ ಹೋರಾಟ ಸಭೆಯ ಅಧ್ಯಕ್ಷರು, ಜವಾಬ್ದಾರಿಯನ್ನು ಹೊತ್ತಿರ್ತಕ್ಕಂಥ ಅವರೇ ಹಾಗೂ ರೈತ ಹೋರಾಟ ನಿಧಿ ಪ್ರಮುಖವಾಗಿ ಚಳುವಳಿಗಳನ್ನು ಮಾಡಿ ತನ್ನ ಮನೆ ಮಠಗಳನ್ನು ಬಿಟ್ಟು ಆದರೂ ಕೂಡ ಸರ್ಕಾರಗಳ ವಿರೋಧಿ ಕಾನೂನುಗಳ ವಿರುದ್ಧವಾಗಿ ಹೋರಾಟಗಳನ್ನು ಮಾಡಿ ಇವತ್ತು ಇದೇವರೆಗೆ ಬಂದಿದ್ದೀವಿ. ನೀರಾವರಿಯ ಹೋರಾಟ ಸಮಿತಿಯ ಜಿಲ್ಲಾ ಸಮಿತಿಯ ಹೋರಾಟಕ್ಕೆ ನಾವು ಚಿತ್ರದುರ್ಗ ಜಿಲ್ಲೆಯ ಕರೆ ಕೊಟ್ಟಾಗ ಈ ಜಿಲ್ಲೆಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಸಂಘ ಸಂಸ್ಥೆಗಳ ಜನರಿಂದ ಅವರ ಸಪೋರ್ಟ್ ಇಲ್ಲ ಯಶಸ್ವಿಯಾಗಿ ನಮ್ಮ ನೀರಾವರಿ ಹೋರಾಟದ ಒಂದು ಏನು ಅನ್ಕೊಂಡಿದ್ವಿ ಹೋರಾಟ ಸಮಿತಿಯಿಂದ ಎಲ್ಲ ಸಂಘ ಸಂಸ್ಥೆಗಳನ್ನ ನಡೆಸಿಕೊಂಡು ಬಂದ ಒಂದು ಹೋರಾಟ ಸಮಿತಿ ಸಕ್ಸಸ್ ಆದ ಹಿನ್ನೆಲೆಯಲ್ಲಿ ಅವತ್ತು ಮಾತುಕೊಂಡಿದ್ವಿ. ಇಲ್ಲಿ ಚಿತ್ರದುರ್ಗ ಜಿಲ್ಲೆ ಪರಿಣಾಮದಿಂದ ಇವತ್ತು ಭದ್ರಾ ನೀರನ್ನು ವಾಣಿ ವಿಳಾಸಕ್ಕೆ ತರುವಂಥ ಕೆಲಸವನ್ನು ಆಗ್ತೀವಿ. ಆದರೆ ಈಗ ಅದಕ್ಕೆ ಅನುದಾನ ಬೇಕು, 5,300 ಕೋಟಿ ರೂಪಾಯಿ. ನಮಸ್ಕಾರ ರಾಜಣ್ಣ. 5,300 ಕೋಟಿ ರೂಪಾಯಿಯನ್ನ ಬಿಡುಗಡೆ ಮಾಡಬೇಕು ಅಂತ ಅನೇಕ ಜಿಲ್ಲಾಧಿಕಾರಿ ಕಚೇರಿ ಮನವಿ ಪಟ್ಟಿಗೆ ಬಂದರೆ ಸರ್ಕಾರ, ಕೇಂದ್ರ ಸರ್ಕಾರಕ್ಕೂ ಪ್ರಸ್ತಾವನೆ ಕಳಿಸಿದ್ದೇವೆ. ಆದರೂ ಒಂದು ನಾಯಕ ಬಿಡುಗಡೆ ಮಾಡಿದೆ.
ಅದು ದುಡ್ಡು ಬಂದರೆ ಇಡೀ ಚಿತ್ರ ಜಿಲ್ಲೆಗೆ ಎಲ್ಲ ಕಡೆ ನೀರಾವರಿ ಆಗ್ತವೆ, ಎಲ್ಲ ಕೆಲವರು ನೀರು ತುಂಬ್ತವೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ನಾನು ಎಷ್ಟೋ ನಮ್ಮ ಚಳಕೆ ತಾಲೂಕಲ್ಲಿ ಈ ಕಡೆ ತೊಳ್ಕೊಂಡಾಗೆ ಬೇರೆ ಕೆರೆ ಕಡೆ ಅಲ್ಲಿ ಬೋರ್ವೆಲ್ಲ ನಿಂತೋಗಿದ್ದಾರೆ. ಅಂಥ ಪರಿಸ್ಥಿತಿ ಬಂದಿದೆ. ಅದಕ್ಕೆ ನಾವೀಗ ಈ ಚಳಕೆ ಮನೆ ಚಿತ್ರದುರ್ಗ ಬಂದ್ ಮಾಡಿದ್ದೀವಿ.